ಎಲ್ರಿಗೂ ನಮಸ್ಕಾರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಿದ್ದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಂತೋಷದ ವಿಷಯ ಇವತ್ತು ನೋಟಿಫಿಕೇಶನ್ ಆಗಿದೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೋಡಿ ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಕೌಂಟೆಂಟ್ ಈ ಪೋಸ್ಟ್ಗೆ ನಿಮಗೆ ನೋಟಿಫಿಕೇಶನ್ ಆಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಸಾವಿರ ಹುದ್ದೆಗಳಿದೆ ಖಂಡಿತ ಏನು ಸರ್ಕಾರಿ ನೌಕರಿಯ ಒಂದು ಕನಸನ್ನ ಕಾಣ್ತಾ ಇದ್ರಿ ಖಂಡಿತ ಓದೋದಕ್ಕೆ ಪ್ರಾರಂಭ ಮಾಡಿ ನಾವು ಕೂಡ ಕನ್ನಡ ತರಗತಿಗಳನ್ನು ಪ್ರಾರಂಭ ಮಾಡ್ತಿದೆ ಇಲ್ಲಿ ನೋಡ್ಬೋದು ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಅಂತ ಕೊಟ್ಟಿದ್ದಾರೆ ಇದೆಲ್ಲವನ್ನ ಓದ್ಕೊಳ್ಳಿ ನೋಟಿಫಿಕೇಶನ್ ಅಲ್ಲಿ ಇದೆ ನಿಮಗೆ ಕೆಇಎ ನೋಟಿಫಿಕೇಶನ್ ಇವತ್ತು ಹೊರಡಿಸಿದೆ ಸಂಪೂರ್ಣವಾಗಿ ಓದ್ಕೊಳ್ತಾ ಬನ್ನಿ ನಂತರ ವಯೋಮಿತಿಯನ್ನು ನಾವು ನೋಡ್ತಾ ಇರ್ಬೋದು ಈ ವಯೋಮಿತಿ ನಂತರ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಕೂಡ ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಕೊಡಲಾಗಿದೆ ನಂತರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗುತ್ತೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಇರುತ್ತೆ ನಂತರ ಪೂರ್ತಿ ವಿವರಗಳನ್ನ ಇಲ್ಲೇ ನೋಡ್ಬೋದು ಶುಲ್ಕ ಯಾವ ರೀತಿ ಕಟ್ಟಬೇಕು ಅಂತ ಕೊಡಲಾಗಿದೆ ನಮಗೆ ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ನಡೆಸಲಾಗುತ್ತೆ ಯಾವ್ಯಾವ ಪತ್ರಿಕೆಗಳಿರುತ್ತೆ ಅನ್ನೋದು ನಮಗೆ ತುಂಬ ಮುಖ್ಯ ನೋಡಿ ಇಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆ ಕಡ್ಡಾಯ ಕನ್ನಡ ಪತ್ರಿಕೆ ಈಗಾಗಲೇ ಉತ್ತೀರ್ಣ ಆಗಿರೋರು ಮತ್ತೆ ಬರೆಯುವಂಥ ಅಗತ್ಯ ಇರೋದಿಲ್ಲ ಹೊಸದಾಗಿ ಪ್ರಾರಂಭ ಮಾಡ್ತಾ ಇರೋರಿಗೆ ತರಗತಿಗಳನ್ನು ಮಾಡಲಾಗುತ್ತೆ ಇದೇ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತರಗತಿಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇನ್ನು ಮುಖ್ಯವಾಗಿ ನಮಗೆ ಬೇಕಾಗಿರುವಂಥ ಪತ್ರಿಕೆ ಪತ್ರಿಕೆ ಒಂದು ಪತ್ರಿಕೆ ಒಂದರಲ್ಲಿ ಇವರು ಹೇಳಿದರೆ ಪತ್ರಿಕೆ ಒಂದರಲ್ಲಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳಿರುತ್ತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳಿರುತ್ತೆ ಅದರ ಅವುಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕೂಡ ಪತ್ರಿಕೆ ನೂರ ಅಂಕಕ್ಕೆ ಎರಡು ಗಂಟೆಗಳ ಕಾಲ ಇಲ್ಲಿ ಬರೀಬೇಕಾಗಿರುತ್ತೆ ನಂತರ ಈ ನಂತರದ ವಿಡಿಯೋದಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂಥ ಯಾವ ಯೂಟ್ಯೂಬ್ ಚಾನಲ್ಗಳಲ್ಲಿ ನಿಮಗೆ ಸಂಪನ್ಮೂಲ ಸಿಗುತ್ತೆ ಮತ್ತು ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ ನಂತರ ಪತ್ರಿಕೆ ಎರಡರಲ್ಲಿ ಸಾಮಾನ್ಯ ಕನ್ನಡ ಏನಿದೆ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಒದಗಿಸ್ತೇನೆ ನಂತರ ತರಗತಿಗಳನ್ನು ಮುಂದುವರ್ಸೋಣ ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡ ಇದೆರಡಕ್ಕೂ ಸಂಬಂಧಪಟ್ಟಂಥ ತರಗತಿಗಳು ನಮ್ಮ ಚಾನಲ್ನಲ್ಲಿ ಲಭ್ಯ ಆಗುತ್ತೆ ಇವತ್ತಿನಿಂದಲೇ ನಾಳೆಯಿಂದನೇ ತರಗತಿಗಳನ್ನು ಪ್ರಾರಂಭ ಮಾಡೋಣ ಪೂರ್ತಿ ನೋಟಿಫಿಕೇಷನ್ನ ಓದ್ಕೊಳ್ತಾ ಬನ್ನಿ ಋಣಾತ್ಮಕ ಮೌಲ್ಯಮಾಪನದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅರ್ಹತಾ ಷರತ್ತುಗಳು ಇದೆ ಅದನ್ನು ಓದ್ಕೊಳ್ತಾ ಬನ್ನಿ ಪ್ರತಿಯೊಂದನ್ನು ಕೂಡ ಗಮನಿಸಿ ಅರ್ಜಿಯನ್ನು ಸಲ್ಲಿಸಿ ಪ್ರತಿಯೊಂದು ನಮೂನೆಗಳನ್ನು ಸಿದ್ಧಪಡಿಸಿಕೊಂಡು ಅರ್ಜಿಯನ್ನು ಸಲ್ಲಿಸ್ತಾ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಮತ್ತೆ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಬರೋಣ ಈ ವಿಷಯವನ್ನು ತಿಳಿಸಬೇಕಾಗಿದ್ದರಿಂದ ಈ ವಿಡಿಯೋ ಮಾಡಲಾಗಿ ತರಗತಿಗಳು ಕೂಡ ಪ್ರಾರಂಭವಾಗುತ್ತೆ ನಿಮ್ಗೆ ಯಾವ ತರಗತಿ ಬೇಕು ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ನೋಡಿ ಗ್ರಾಮೀಣ ಅಭ್ಯರ್ಥಿಗಳು ಯಾವುದೆಲ್ಲ ಒಂದು ನಮೂನೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದನ್ನ ಹೇಳಲಾಗಿದೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ನಂತರ ವಿಕಲಚೇತನ ಅಭ್ಯರ್ಥಿಗಳಿಗಾಗಿ ಈ ರೀತಿಯಾಗಿ ಹೈದರಾಬಾದ್ ಕರ್ನಾಟಕದ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾತ್ರಿ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಹೀಗೆ ಪ್ರತಿಯೊಂದು ಮಾಹಿತಿ ಕೂಡ ಈ ಅಲ್ಲಿ ನಾವು ನೋಡಬಹುದು ಪ್ರಮುಖವಾದ ಸೂಚನೆಗಳು ಅಂತಿದೆ ಪ್ರತಿಯೊಂದನ್ನು ಕೂಡ ಓದ್ಕೊಳ್ತಾ ಬನ್ನಿ ಒಟ್ಟಾರೆ ತರಗತಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾಗಿ ಚರ್ಚೆ ಮಾಡ್ತಾ ಬರೋಣ ತರಗತಿಗಳನ್ನು ಮಾಡ್ತಾ ಬರೋಣ ಇದಿಷ್ಟು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕಾಗಿತ್ತು ನಂತರ ಮುಂದಿನ ವೀಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ ಯಾವ ತರಗತಿಗಳು ನಿಮ್ಗೆ ಅಗತ್ಯ ಇದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮೊದಲಿಂದ ತರಗತಿಗಳು ಪ್ರಾರಂಭ ಮಾಡ್ತಾ ಬರೋಣ ನೀವು ಕೂಡ ತುಂಬ ಚೆನ್ನಾಗಿ ಓದ್ತಾ ಬನ್ನಿ ಅಂತ ಆಶಿಸ್ತಾ ಒಂದನೆಯೊಂದಿಗೆ ಲಕ್ಷ್ಮೀ ಅಭಿರಾಮ್